ರಾತ್ರಿ ಸುರಿದಂತಹ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿದೆ. ಅದರಲ್ಲೂ ಕೂಡ ಔರಾದ ತಾಲೂಕಿನ ಕಮಲ ನಗರ ಗ್ರಾಮದ ತಗ್ಗು ಪ್ರದೇಶಗಳಿಗೆ ಭಾರಿ ನೀರು ನುಗ್ಗಿ ಅವಾಂತರವೇ ಸೃಷ್ಟಿಯಾಗಿದೆ. ರೈಲ್ವೆ ಸ್ಟೇಷನ್ ಬಡಾವಣೆ ಮನೆಗಳಿಗೆ ನೀರು ನುಗ್ಗಿ ಅಪಾರ ಮೌಲ್ಯದ ವಸ್ತುಗಳು ನೀರು ಪಾಲಾಗಿದೆ. ತಡರಾತ್ರಿ ಸುರಿದಂತಹ ಮಳೆಗೆ ಜನಜೀವನ ಅಸ್ತವ್ಯಸ್ತ ಆಗಿರುವಂತಹ ಒಂದು ಘಟನೆ ಔರಾದ ತಾಲೂಕಿನ ಕಮಲಗರ ಗ್ರಾಮದಲ್ಲಿ ನಡೆದಿದೆ. ಕಮಲಗರ ಗ್ರಾಮದಲ್ಲಿ ಮಳೆಯ ಪರಿಣಾಮ ಮಳೆ ನೀರು ಮನೆಗಳಿಗೆ ನುಗ್ಗಿದೆ. ಇನ್ನು ರೈಲ್ವೆ ಸ್ಟೇಷನ್ ಬಡಾವಣೆಗಳಿಗೂ ಕೂಡ ನೀರು ನುಗ್ಗಿ ಅಪಾರ ಪ್ರಮಾಣದ ನಷ್ಟ ಅಲ್ಲಿ ಆಗಿದೆ. ಜೊತೆಗೆ ಜನರು ಹಿಡಿಶಾಪ ಹಾಕ್ತಾ ಇದ್ದಾರೆ ಮಳೆಗೆ. ಇನ್ನು ಸಾಕಷ್ಟು ಸಮಸ್ಯೆ ಆಗ್ತಾ ಇರೋದ್ರಿಂದ ಜನಪ್ರತಿನಿಧಿಗಳನ್ನು ಕೂಡ ಅವರು ಬೈಕೊಡ್ತಾ ಇದ್ದಾರೆ. ಈ ತರದ ಸಮಸ್ಯೆ ಆಗ್ತಾ ಇದ್ರು ಕೂಡ ಯಾರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಸರಿಯಾಗಿ ನೀರು ಚರಂಡಿ ಹಿಡಿದು ಹೋಗ್ತಾ ಇಲ್ಲ. ಹೀಗೆ ಸಹಜವಾದಂತಹ ಸಮಸ್ಯೆಗಳನ್ನ ಇಟ್ಕೊಂಡು ಜನಪ್ರತಿನಿಧಿಗಳನ್ನ ಬೈತಾ ಇದ್ದಾರೆ. ಬೀದರ್ನಲ್ಲಿಯೂ ಕೂಡ ಇದೇ ತರದ ಸಮಸ್ಯೆ. ಬೀದರ್ನಲ್ಲಿ ವರುಣನ ಅಬ್ಬರದ ಪರಿಣಾಮ ಔರಾದ ತಾಲೂಕಿನ ಕಮಲಗರ ಗ್ರಾಮದಲ್ಲಿ ಮನೆಗಳಿಗೆ ನೀರು ನುಗ್ಗಿದೆ. ಎಸ್, ನಾವೀಗ ಗಮನಿಸ್ತಾ ಇರಬಹುದು ಮೊಣಕಾಲವರೆಗೂ ನೀರು ನುಂತಿರೋದನ್ನ ನಾವು ನೋಡ್ತಾ ಇದೀವಿ. ಕಮಲಗರ ಅನ್ನೋ ಗ್ರಾಮ ಅಂದ್ರೆ ಬೀದರ್ನ ಔರಾದ ತಾಲೂಕಿನ ಕಮಲಗರ ಗ್ರಾಮದಲ್ಲಿ ಸಿಕ್ಕಾಪಟ್ಟೆ ಮಳೆ ಆದ ಪರಿಣಾಮ ಆ ಮನೆಯಲ್ಲಿ ಇಟ್ಟಂತಹ ಸರಂಜಾಮುಗಳು ಕೂಡ ನೀರಿನಲ್ಲಿ ಯಾವ ತರ ತೇಲಾಡ್ತಾ ಇದೆ ಅನ್ನೋದನ್ನ ನಾವು ಗಮನಿಸ್ತಾ ಇರಬಹುದು. ಮನೆಯಲ್ಲಿ ಸಣ್ಣ ಪುಟ್ಟ ಸಾಮಾನುಗಳನ್ನ ಇಟ್ಟಿರ್ತಾರೆ, ಅವುಗಳು ಕೂಡ ಈ ಮಳೆ ನೀರು ಮಳೆ ಮನೆಯನ್ನ ಹೋಗಿರೋದ್ರಿಂದ ಯಾವ ತರ ನೀರಿನಲ್ಲಿ ತೇಲಾಡ್ತಾ ಇದೆ ಅನ್ನೋದನ್ನ ನಾವು ಗಮನಿಸ್ತಾ ಇದೀವಿ. ಇನ್ನು ಮನೆಯಲ್ಲಿ ಇಟ್ಟಿರುವಂತಹ ಫರ್ನಿಚರ್ಸ್ ಕೂಡ ಮುಳುಗಿವೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡೆಯೋಣ. ನಮ್ಮ ರಿಪೋರ್ಟರ್ ಅನಿಲ್ ದೇಶ್ಮುಖ್ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಅನಿಲ್, ಬೀದರ್ನಾದ್ಯಂತ ಏನೆಲ್ಲ ಸಮಸ್ಯೆ ಆಗಿದೆ? ಏನಾಗಿದೆ, ನಿನ್ನೆ ತಡರಾತ್ರಿ ಅಂದ್ರೆ ಸುಮಾರು 12 ಗಂಟೆ ಸುಮಾರಿಗೆ ಬೀದರ್ ಜಿಲ್ಲೆ ಅಂದ್ರೆ ನಗರ ಪ್ರದೇಶ ಬಿಟ್ಟು ಗಡಿ ಭಾಗ ಮಹಾರಾಷ್ಟ್ರದ ಗಡಿಗೆ ಹೊಂದ್ಕೊಂಡಿರುವಂತಹ ಕಮಲ್ನಗರ ಈ ಒಂದು ಗ್ರಾಮದಲ್ಲಿ ಸಾಕಷ್ಟು ಮಳೆ ಆಗಿದೆ. ಮಳೆಯಿಂದಾಗಿ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದೆ. ಅಂದ್ರೆ ರೈಲ್ವೆ ಸ್ಟೇಷನ್ ಬಡಾವಣೆಯಲ್ಲಿ ತಗ್ಗು ಪ್ರದೇಶ ಇದೆ, ಆ ತಗ್ಗು ಪ್ರದೇಶದಲ್ಲಿರುವಂತಹ ಮನೆಯಲ್ಲಿ ಸುಮಾರು 3 ಅಡಿಗಳಿಗೆ ಜಾಸ್ತಿ ನೀರು ನುಗ್ಗಿ ಅಲ್ಲಿನ ಜನಜೀವನ ಸಂಪೂರ್ಣವಾಗಿ ವ್ಯಕ್ತವಾಗಿದೆ. ರಾತ್ರಿ ತಡರಾತ್ರಿವರೆಗೆ ಜನರು ಮನೆಯಲ್ಲಿ ಧನುಗಿರುತ್ತಾ ನೀರನ್ನು ಹೊರತೆಗೆಯುವುದು ಮತ್ತು ಮಕ್ಕಳು ವಯೋವೃದ್ಧರು ಎಲ್ಲರೂ ಕೂಡ ಜಾಗರಣೆ ಮಾಡುವಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದಷ್ಟೇ ಅಲ್ಲ, ಬೀದರ್ ಜಿಲ್ಲೆಯ ಬಾಲ್ಕಿ ಬಸವ ಕಲ್ಯಾಣ ಹುಮನಾಬಾದ್ ಭಾಗದಲ್ಲಿ ತುಂತುರು ಮಳೆ ಆಗಿದ್ದು, ಬೀದರ್ ನಗರದಲ್ಲಿ ಕೂಡ ತುಂತುರು ಮಳೆ ಆಗಿದೆ. ಅದರಲ್ಲಿ ಅತಿ ಜಾಸ್ತಿಯಾಗಿ ಮಳೆ ಆಗಿದ್ದು ಕಮಲ್ನಗರ ದಾಮಕ ಈ ಒಂದು ಭಾಗದಲ್ಲಿ. ಹೀಗಾಗಿ ಜನರು ಸಾಕಷ್ಟು ಪರದಾಡುವಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಓಕೆ, ಧನ್ಯವಾದ ದೇಶ್ಮುಖ್ ಮಾಹಿತಿಗಾಗಿ. ನೋಡಿ, ಬೀದರ್ ಜಿಲ್ಲೆಯಲ್ಲಿ ಯಾವ ತರ ಲಾಸ್ ಆಗಿದೆ ಅನ್ನೋದನ್ನ ನಾವು ನೋಡ್ತಾ ಇದೀವಿ. ಪಾಪ, ಮನೆಗಳಿಗೆ ಆ ಪ್ರಮಾಣದಲ್ಲಿ ನೀರು ನುಗ್ಗಿದ್ರೆ, ಇನ್ನು ಮೇಲ್ಗಡೆಯಿಂದ ಮಳೆ ಬರ್ತಾನೆ ಇದ್ರೆ ಅವ್ರು ಯಾವ ತರ ನೀರನ್ನ ಖಾಲಿ ಮಾಡಬೇಕು? ಈ ತರದ ಒಂದು ಅವಾಂತರ ಸೃಷ್ಟಿಯಾಗಿರೋದು ಔರಾದ ತಾಲೂಕಿನ ಕಮಲಗರ ಗ್ರಾಮದಲ್ಲಿ. ಕಮಲಗರ ಗ್ರಾಮದಲ್ಲಿ ಈ ತರದ ಮಳೆ ಆಗಿರೋ ಪರಿಣಾಮ ಜನರು ವರುಣನಿಗೆ ಹಿಡಿಶಾಪ ಹಾಕ್ತಿದ್ದಾರೆ. ಇನ್ನು ಸರಾಗವಾಗಿ ನೀರು ಹರಿದು ಹೋಗ್ತಾ ಇಲ್ಲ, ಮಳೆ ನೀರು ಮನೆಗಳಿಗೆ ನುಗ್ತಾ ಇದೆ ಅಂತ ಜನಪ್ರತಿನಿಧಿಗಳನ್ನು ಕೂಡ ಉಗಿತಿದ್ದಾರೆ. ಹಾಗೆ